ವೀಕ್ಷಕರೇ, ಇಂದು ತುಮಕೂರು ನಗರದ ಸರ್ಕಾರಿ ಕಾಲೇಜು ಆವರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರದ ವತಿಯಿಂದ ಆಚರಿಸುವ ದಸರಾ ಉತ್ಸವ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಚಾಲನೆ ನೀಡಿದರು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಸಚಿವರು ವೇದಿಕೆ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಕುರಿತು ಶಾಸಕರಿಗೆ ಒಂದು ರೀತಿ ಸಂಕಟ. ಜ್ಯೋತಿ ಮನಸ್ಸೆಲ್ಲೋ ಇದೆ, ಆದರೆ DNA ಮಾತ್ರ ಕಾಂಗ್ರೆಸ್, ನಾನೇನು ಮಾಡಲಿ ಅಂದರು. ಮುಂದುವರೆದು ಮಾತನಾಡಿದ ಸಚಿವರು, ಹ್ಞೂನ್ರಿ, ಇಲ್ಲ ಅಂದ್ಬಿಡ್ಲಿ ಜ್ಯೋತಿ, ನೋಡೋಣ ಅಂದರು. ಆಗ ವೇದಿಕೆ ಮೇಲಿದ್ದವರೆಲ್ಲ ಗೊಳ್ಳೆಂದು ನಗತೊಡಗಿದರು. ಶಾಸಕರು ಕೂಡ ದಸರಾಗೆ ಸಹಕಾರ ನೀಡಿದ್ದಾರೆ, ಅವ್ರ ಜೊತೆ ನಾವಿದ್ದೇವೆ, ನೀವೇನು ಇಲ್ಲ ಅಂದ್ಕೋಬೇಡಿ ಅಂದರು. ಇವಾಗ ಹೇಳಬೇಕಂದ್ರೆ ಜ್ಯೋತಿ ಮನಸ್ಸೆಲ್ಲ ಇದೆ, DNA ಕಾಂಗ್ರೆಸ್, ನಾನೇನು ಮಾಡಲಿ ಹ್ಞೂನ್ರಿ, ನಾವು ಯಾಕೆ ಇಲ್ಲ ಅಂದ್ಬಿಡ್ಲಿ ಜ್ಯೋತಿ ನೋಡ ಅನ್ನಕ್ಕಾಗದೇ ಇಲ್ಲ. ಆದ್ರಿಂದ ಅವರು ಕೂಡ ಇವತ್ತು ಸಹಕರಿಸಿದ್ದಾರೆ, ಅವರ ಸ್ನೇಹಿತರು ಕೆಲವರೆಲ್ಲರೂ ಕೂಡ ನಮಗೆ ಸಹಕರಿಸಿದ್ದಾರೆ. ಅವ್ರ ಜೊತೆ ನಾವು ಇದ್ದೇವೆ, ನೀವೇನು ಇಲ್ಲ ಅನ್ಕೋಬೇಡಿ, ನಮ್ಮ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದಾದ ಬಳಿಕ ಶಾಸಕರು ಮಾತನಾಡುವ ಸರದಿ ಬಂತು. ಆಗ ಶಾಸಕರು ಕೂಡ ನಗುನಗುತ್ತಲೇ ಸಚಿವರಿಗೆ ಸರಿಯಾಗಿ ಟಾಂಗ್ ಕೊಟ್ಬಿಟ್ರು. ಹಾಗಾದ್ರೆ ಅವ್ರು ಏನು ಹೇಳಿದ್ರು ಅನ್ನೋದನ್ನ ನೀವೇ ನೋಡಿ. ನಾನು ರಾಜಕೀಯದಲ್ಲೇ ಇರಲಿಲ್ಲ ಸರ್, ನಾನು ಆಮೇಲೇನೆ ಎಂಟರ್ ಆಗ್ಬಿಟ್ಟು ಯಡಿಯೂರಪ್ಪ ಅವ್ರು ಕರ್ಕೊಂಬಂದಿದ್ದು ನಮ್ಮ ರಾಜಕೀಯಕ್ಕೆ. ನಮ್ಮ ಫಾದರ್ ರಾಜಕೀಯ ಯಾರು ಯಾವ್ಯಾವ ಪಕ್ಷದಲ್ಲಿ ಇದಾರೆ ಎಲ್ಲರಿಗೂ ಗೊತ್ತು ಸರ್. ಈ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ, BJP ಯಾರಿದ್ದಾರೆ, ಎಲ್ಲರಿಗೂ ಹಿಸ್ಟ್ರಿ ಇದೆ. ಅದೇನು ಹಿಸ್ಟ್ರಿ ಯಾರು ಅಳ್ಸೋಕ್ಕಾಗಲ್ಲ. ಆದರೆ ನಾನು ಶುರು ಮಾಡಿದ್ದು ಯಡಿಯೂರಪ್ಪನವ್ರದಿಂದ ರಾಜಕೀಯ ಅಂತ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಪರಮೇಶ್ವರ್ ಸಾಹೇಬ್ರು ಕೊಡ್ತಾ ಮತ್ತೊಮ್ಮೆ ಶಕ್ತಿ ದೇವತೆ ಚಾಮುಂಡಿ ಎಲ್ಲರಿಗೂ ಕೂಡ ಸೌಭಾಗ್ಯ ಸನ್ಮಂಗಳ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಂಚೆ ಎಲ್ಲರೂ ಕೂಡ ಧನ್ಯವಾದ. ಸಾಮಾನ್ಯವಾಗಿ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ತುಮಕೂರು ನಗರ BJP ಶಾಸಕ ಜ್ಯೋತಿ ಗಣೇಶ್ ಸೌಹಾರ್ದಯುತವಾಗಿ ಇರುವುದನ್ನು ನಾವೆಲ್ಲ ನೋಡಿದ್ದೇವೆ. ಶಾಸಕರು ಕೂಡ ಸಚಿವರ ಹಿರಿತನವನ್ನು ಗೌರವಿಸುವುದನ್ನು ಕೂಡ ಕಂಡಿದ್ದೇವೆ. ಆದರೆ ಈ ವೇದಿಕೆ ಮೇಲೆ ಸಚಿವರಿಗೆ ನಯವಾಗಿ ತಿವಿದಿದ್ದು ಕೂಡ ಕಂಡುಬಂತು. ರಾಜಕೀಯ ಅಂದರೆ ಇದೇ ಅಲ್ವಾ.